ಡೈಜಿ ವರ್ಲ್ಡ್ ಉಡುಪಿ ಮತ್ತು ಕಿಶು ಎಂಟರ್ಪ್ರೈಸಸ್ ಆಯೋಜಿಸಿದ್ದಂತಹ ಗೋಕುಲ ಕೃಷ್ಣ ಮತ್ತು ರಾಧಾಕೃಷ್ಣ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭವು ಡೈಜಿ ವರ್ಲ್ಡ್ ಉಡುಪಿ ಕಚೇರಿಯಲ್ಲೇ ಜರುಗಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಂಖ್ಯಾ ಶಾಸ್ತ್ರಜ್ಞರಾದಂತಹ ವಿಜಯ್ ರಾಜ್ ಕಟಪಾಡಿ ಮತ್ತು ಪ್ರವಚನಕಾರರಾದಂತಹ ನಟರಾಜ ಪರ್ಕಳ ಅವರು ಭಾಗವಹಿಸಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಿದರು. ಸಂಖ್ಯಾಶಾಸ್ತ್ರಜ್ಞರಾದಂತಹ ವಿಜಯ್ ರಾಜ್ ಕಟಪಾಡಿ ವಿಜೇತ ಮಕ್ಕಳಿಗೆ ಹಾಗೂ ತಂದೆ ತಾಯಿಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಪ್ರವಚನಕಾರರಾದಂತಹ ನಟರಾಜ್ ಪರ್ಕಳ ಅವರು ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಆಧ್ಯಾತ್ಮಿಕವಾಗಿಯೂ ಬೆಳೆಸಬೇಕು, ಸಂಸ್ಕಾರಯುತ ಶಿಕ್ಷಣವನ್ನು ನೀಡಬೇಕು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಡೈಜಿ ವರ್ಲ್ಡ್ ಉಡುಪಿ ವ್ಯವಸ್ಥಾಪಕರಾದಂತಹ ಕೆವಿನ್ ರೋಡ್ರಿಗಸ್, ವಿಜೇತ ಮಕ್ಕಳು ಮತ್ತು ಅವರ ಪೋಷಕರು, ಡೈಜಿ ವರ್ಲ್ಡ್ ಉಡುಪಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸಂಸ್ಕಾರವನ್ನು ಹೇಳಿಕೊಡ್ತೇವೆ. ಮನೆಯಲ್ಲಿ ಮುಂಚೆ ಏನು ಶಿಷ್ಟಾಚಾರಗಳಿವೆ, ಏನೆಲ್ಲ ತಿಂಡಿ
ಅದನ್ನೆಲ್ಲ ಸ್ವಲ್ಪ ಮಕ್ಕಳಿಗೆ ಹೇಳಿಕೊಟ್ರೆ ಅದು ನಿಮಗೆ ಏನು ಪ್ರಯೋಜನ ಬರಬಹುದು? ಹಣ ಸಂಪಾದನೆ ಮಾಡ್ತಾರೆ, ಆದ್ರೆ ನಿಮ್ಮ ಮುದಿತನದಲ್ಲಿ ನಮಗೆ ಆಯುಷ ಆದಾಗ ನಾವು ಹಿಂದೆ ಏನು ಹೇಳಿಕೊಟ್ಟಿದ್ದೇವೆ ಸಂಸ್ಕಾರ, ಆ ಸಂಸ್ಕಾರವನ್ನು ಅವರು ಅಳವಡಿಸಿಕೊಂಡಿದ್ದಾಗ ಅದು ನಿಮಗೆ ಆಗ ಅನುಭವಕ್ಕೆ ಬರ್ತದೆ. ಕೇವಲ ದುಡ್ಡೇ ಮಾಡ್ಲಿಕ್ಕೆ ಹೇಳಿಕೊಟ್ರೆ ಅವ್ರು ದುಡ್ಡು ಮಾಡ್ತಾರೆ, ಫಾರಿನ್ ಅಲ್ಲಿ ಇರ್ತಾರೆ, ಬೇಕಾದಷ್ಟು ದುಡ್ಡು ಕೊಡ್ತಾರೆ, ನೀವು ಇಲ್ಲಿ ನಗಾಡ್ತಾ ಇರೋದು ಯಾರು ಕೇಳುವವರು ಇಲ್ಲ, ಕೊಳಗೆ ಅನಾಥಾಶ್ರಮೇ ನಮಗೆ ಗತಿ. ಇದು ನಾವೀಗ ಕಾಣುವಂತ ಪರಿಸ್ಥಿತಿ. ಅದಕ್ಕೋಸ್ಕರ ಅಂತಹ ಸ್ಥಿತಿ ಬರಬಾರ್ದು ಅಂತಿದ್ರೆ ಮಕ್ಕಳಿಗೆ ನೀವು ಈಗಲೇ ಸಣ್ಣ ಮಕ್ಕಳಿರುವಾಗಲೇ ಸಂಸ್ಕಾರ ಅಂತ ಹೇಳುವಂಥದ್ದು ಕಲಿಸಬೇಕು. ಅದನ್ನು ನಾವು ವಿದ್ಯೆ ಅಂತ ಹೇಳೋದು. ಈ ಡಾಕ್ಟರ್, ಇಂಜಿನಿಯರ್, ಕುಶಲರ್ಗ ಇಂಥದ್ದನ್ನೆಲ್ಲ ನಾವೇನು ಹೇಳ್ತೇವೆ ಅಂದ್ರೆ ಅದನ್ನು ಅವಿದ್ಯೆ ಅಂತ ಹೇಳೋದು. ನಿಮಗೆ ಮನಸ್ಸಿಗೆ ಬರ್ಬೋದು ಇದು ವಿದ್ಯೆ ಅಂತ, ಆದ್ರೆ ವಿದ್ಯೆ ಅಂತ ಹೇಳುವಂಥದ್ದು ಆಧ್ಯಾತ್ಮಿಕ, ಅವಿದ್ಯೆ ಅಂತ ಹೇಳುವಂಥದ್ದು. ಅದು ಎರಡನ್ನೂ ನೀವು ಒಂದು ರೀತಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋದಾಗ ನಮ್ಮ ಜೀವನ ಅಂತ ಹೇಳುವಂಥದ್ದು ಸಾರ್ಥಕತೆ ಪಡೀಲಿಕ್ಕೆ ಸಾಧ್ಯ ಉಂಟು, ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಹಾಗೂ ಇವರು ಹೇಳಿದಾಗೆ ಸ್ವಲ್ಪ ಆಧ್ಯಾತ್ಮಿಕ ಜ್ಯೋತಿಷ್ಯವನ್ನೆಲ್ಲ ಸ್ವಲ್ಪ ನಾವು ಎಷ್ಟು ಬೇಕಷ್ಟು ಅಂದ್ರೆ ನಾವು ಊಟ ಮಾಡುವಾಗ ಉಪ್ಪಿನಕಾಯಿಯಾಗಿ ಇಟ್ಕೊಂಡ್ರೆ ಯಾವುದನ್ನು ನಾವು ಅತಿ ಇಟ್ಟುಕೊಂಡ್ರೆ ಅದು ಕಷ್ಟ ಆಗ್ತದೆ. ಹಾಗಾಗಿ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಮಕ್ಕಳನ್ನು ಇನ್ನೂ ಕೂಡ ಇಂತಹ ಸ್ಪರ್ಧೆಗಳಿಗೆ ಭಾಗವಹಿಸಿದಾಗ ಅವರಿಗೂ ಸ್ವಲ್ಪ ಓದು ಓದಿಸಲುವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ, ಒಳ್ಳೆಯದಾಗ್ತದೆ. ಭಾಗವಹಿಸಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸುತ್ತಾ ಮುಂದೆ ಕೂಡ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಕ್ಕಳು ಹೆಚ್ಚಿನ ಬಹುಮಾನವನ್ನು ಪಡ್ಕೊಳ್ಳುವಂತ ಕೃಪೆ ಆ ಭಗವಂತ ನಿಮಗೆ ನೀಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸುತ್ತೇನೆ. ವರ್ಕ್ ಮಾಡ್ತಿರೋದು ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಐಜಿ ವರ್ಡ್ ಫಾರ್ ಅರೇಂಜಿಂಗ್ ದಿಸ್ ಕಾಂಪಿಟೇಷನ್. ಐ ಮೀನ್ ತುಂಬ ಖುಷಿಯಾಗ್ತಾಯಿದೆ. ಇದು ಗುಳಿಗೆ ಕಾಂಪಿಟೇಷನಿಗೆ ಅಂತ ಹೇಳಿ ನಾನು ರೆಡಿ ಮಾಡಿದ್ದಲ್ಲ, ಇಯರ್ಲಿ ಲೈಕ್ ಲಾಸ್ಟ್ ಇಯರ್ ಸಹ ಮಾಡಿದ್ವಿ, ಈ ವರ್ಷನೂ ಸಹ ಮಾಡಿದ್ವಿ. ಲೈಕ್ ಲಿಟರಲಿ ಒನ್ ಸಂಡೇ ಅವಳ ಹಿಂದ್ಗಡೆನೇ ಆಯಿತು. ಅವಳನ್ನು ಡ್ರೆಸ್ ಮಾಡೋದಾಗಲಿ, ಅವಳನ್ನು ರೆಡಿ ಮಾಡೋದಾಗಲಿ, ಅವಳಿಗೆ ಫೋಟೋಶೂಟಿಗೆ ಪೋಸ್ ಕೊಡಲಿಕ್ಕೆ, ಸೊ ಏನೋ ಒಂದು ಸ್ವಲ್ಪ ಕುರುಳು ಹೇಳ್ತಾರಲ್ಲ ಮುಂಡಕ್ಕಿ, ಅದು ಹೆಲ್ಪ್ ಆಯ್ತು ಈ ಸಲ. ಅವಳು ಅದನ್ನು ತಿನ್ಕೊಂಡು ತಿನ್ಕೊಂಡು ನಾನು ಪೋಸ್ ಕೊಟ್ಟಳು ಈ ಸಲ. ಸೊ ಆ್ಯಂಡ್ ಇದು ಕಾಂಪಿಟೇಷನ್ನು ಡೈಜಿ ವರ್ಡ್ ಅಂತ ಎಲ್ಲ ಬರ್ತಾಯಿತ್ತು ಬಿಕಾಸ್ ಅತ್ತೆ ತುಂಬ ನೋಡ್ತಾ ಇದ್ದರಿಂದ ನಾನು ಈ ಕಾಂಪಿಟೇಷನಿಗೆ ಹಾಕಿದೆ. ಆ್ಯಂಡ್ ಶಿ ಗಾಟ್ ಕನ್ಸಲೇಷನ್ ಪ್ರೈಸ್ ಆಲ್ಸೋ. ಐ ಆಮ್ ವೆರಿ ಮಚ್ ಹ್ಯಾಪಿ ಸಬ್ ದ್ಯಾಟ್ ಅನಿರ ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಡೈಜಿ ವರ್ಡ್ ಫಾರ್ ಅರೇಂಜಿಂಗ್ ದಿಸ್ ಕೈಂಡ್ ಆಫ್ ಅ ಬ್ಯೂಟಿಫುಲ್ ಕಾಂಪಿಟೇಷನ್. ಥ್ಯಾಂಕ್ ಯು. ಸ್ವಾತಿ, ನನ್ನ ಮಗ ಭವಿನ್ ಕಾಣಿಗ ಬಂದ ವರ್ಷ 8 ತಿಂಗಳು. ಅವನು ಗೋಕುಲ ಕೃಷ್ಣ ಕಾಂಪಿಟೇಷನಲ್ಲಿ ಪ್ರಥಮ ಬಹುಮಾನ ಬಂದಿದೆ. ಇದು ಬಹಳ ಖುಷಿಯಾಗ್ತದೆ. ಥ್ಯಾಂಕ್ ಯು ಡೇಜಿ. ಬಟ್ ಥ್ಯಾಂಕ್ಸ್ ಫಾರ್ ದಟ್ ಯುವರ್ ಕಂಡಕ್ಟ್ ಇಸ್ ಸಚ್ ಎ ಬ್ಯೂಟಿಫುಲ್ ಏಮ್. ಆಲ್ಮೋಸ್ಟ್ ಹಾರ್ಡ್ ವರ್ಕ್ ಮಾಡ್ತಾಳು, ಒಂದು ಕಾಂಪಿಟೇಷನಿಗೆ ಬಂದು ಮಾಡ್ತಾರೆ, ಬಾಲ್ ಎಲ್ಲ ರೆಡಿ ಮಾಡ್ತಾರೆ, ಫೈನಲಿ ರಿಸರ್ವ್ ಫಸ್ಟ್ ಪ್ರೈಸ್. ಥ್ಯಾಂಕ್ ಯು. ಎಕ್ಸ್ಪೆಕ್ಟ್ ಮಾಡಿದ್ದಾರೆ? ವಿ ಎಕ್ಸ್ಪೆಕ್ಟೆಡ್ ಬಟ್ ನಾಟ್ ಇನ್ ದ ದೈಜಿ ವರ್ಕ್. ವಿ ಗಾಟ್ ಇಟ್. ಥ್ಯಾಂಕ್ ಯು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ರಿವರ್ಟ್ ವಾಹಿನಿ ಉಡುಪಿ ನ್ಯೂಸ್ ಬ್ಯೂರೋ ಚಾನಲ್ನವರು ಆಚರಿಸಿ ವ್ಯಕ್ತಪಡಿಸಿದಂತಹ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ನಮ್ಮ ಮಗ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಹೀಗೆ ಇವರು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿದ್ದಾರೆ. ಇಂತಹ ಕಾರ್ಯಕ್ರಮ ಪ್ರತಿ ವರ್ಷ ಏರ್ಪಡಿಸಲಿ ಎಂದು ಆಶಿಸುತ್ತಾ ಧನ್ಯವಾದ ಹೇಳ್ತಾ ಇದ್ದೀನಿ. ನಾನು ವಿದ್ಯಾ ತಂತ್ರಿ. ನನ್ನ ಮಗ ಡೈಜಿ ವರ್ಲ್ಡ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ. ಅವನಿಗೆ ರಾಧಾಕೃಷ್ಣ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ನಮಗೆ ತುಂಬ ಖುಷಿಯಾಯಿತು. ಈ ಉಡುಪಿ ಅಂತ ಊರಲ್ಲಿ ಈ ಥರ ಒಂದು ಟಿ ವಿ ಚಾನೆಲ್ ಅವರು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟದ್ದು. ಥ್ಯಾಂಕ್ ಯು ಸೋ ಮಚ್.